ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಟೆಸ್ಟ್ ಸರಣಿ ಗೆಲ್ಲೋದಕ್ಕೆ ಭಾರತದ 29 ವರ್ಷಗಳ ಸುದೀರ್ಘ ಕಾಯುವಿಕೆ ಮತ್ತಷ್ಟು ಹೆಚ್ಚಾಗಿತ್ತು ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ತಂಡ ಸತತ ಎರಡನೇ ಬಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ಸರಣಿಯನ್ನ ಕಳೆದುಕೊಳ್ಳಿತು ದಕ್ಷಿಣ ಆಫ್ರಿಕಾವನ್ನ ತಲುಪೋ ಮೊದಲು ಟೀಮ್ ಇಂಡಿಯಾವನ್ನ ಸರಣಿ ಗೆಲ್ಲೋ ಸ್ಪರ್ಧಿ ಅಂತ ಪರಿಗಣಿಸಲಾಗಿತ್ತು ಸೆಂಚುರಿಯನ್ ಟೆಸ್ಟ್ ಅನ್ನ ಗೆಲ್ಲೋ ಮೂಲಕ ಭಾರತ ಅದೇ ರೀತಿಯಲ್ಲಿ ಶುರು ಕೂಡ ಮಾಡಿತು ಆದರೆ ಮುಂದಿನ ಎರಡು ವಾರಗಳಲ್ಲಿ ಪರಿಸ್ಥಿತಿಯೇ ಚೇಂಜ್ ಆಗಿ ಹೋಯಿತು ಫಲಿತಾಂಶ ನಿರಾಸೆಯಿಂದ ಕೂಡಿತ್ತು ಟೀಮ್ ಇಂಡಿಯಾದ ಕಳಪೆ ಬ್ಯಾಟಿಂಗ್ ಮತ್ತೊಮ್ಮೆ ಕೇಂದ್ರ ಬಿಂದುವಾಯಿತು ಅದರಲ್ಲೂ ಮಧ್ಯಮ ಕ್ರಮಾಂಕದ ಅನುಭವಿ ಬ್ಯಾಟ್ಸ್ಮನ್ ಗಳಾದ ಚೇತೇಶ್ವರ ಪೂಜಾರ ಮತ್ತು ಅಜಿಂಕ್ಯ ರಹಾನೆ ಈ ಇಬ್ಬರಿಂದ ಭಾರಿ ನಿರಾಸೆ ಮೂಡಿತು ಇಂತಹ ಸ್ಥಿತಿಯಲ್ಲಿ ಸೋಲಿನ ನಂತರ ನಾಯಕ ಕೊಹ್ಲಿಯಿಂದ ಇಬ್ಬರ ಸ್ಥಾನದ ಬಗ್ಗೆ ಪ್ರಶ್ನೆಗಳು ಕೇಳಿಬಂದವು ಆದರೆ ಈ ಪ್ರಶ್ನೆಗಳಿಗೆ ನಯವಾಗಿ ಉತ್ತರಿಸಿದ ಕೊಹ್ಲಿ ಈ ನಿರ್ಧಾರ ಆಯ್ಕೆಗಾರರಿಗೆ ಬಿಟ್ಟಿದ್ದು ಅಂತ ಹೇಳಿದರು ತಂಡದ ಸೋಲಿನ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೊಹ್ಲಿ ಸೋಲಿಗೆ ಬ್ಯಾಟಿಂಗ್ ಅನ್ನು ಬಹಿರಂಗವಾಗಿ ದೋಷಿಸಿದರು ಆದರೆ ಮುಂಬರುವ ದಿನಗಳಲ್ಲಿ ಬದಲಾವಣೆ ಪ್ರಶ್ನೆ ಬಗ್ಗೆ ಏನನ್ನೂ ಹೇಳೋದಕ್ಕೆ ನಿರಾಕರಿಸಿದರು ಬದಲಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಕೊಹ್ಲಿ ನಮ್ಮ ಬ್ಯಾಟಿಂಗ್ ವಿಭಾಗ ಖಂಡಿತವಾಗಿ ನಮ್ಮನ್ನು ನಿರಾಸೆಗೊಳಿಸಿತು ವಿಶೇಷವಾಗಿ ಕಳೆದೆರಡು ಪಂದ್ಯಗಳಲ್ಲಿ ನಾನು ಇಲ್ಲಿ ಕೂತು ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿರಲಿಲ್ಲ ಇದು ಆಯ್ಕೆದಾರರ ನಿರ್ಧಾರವಾಗಿದೆ ನನ್ನ ಕೈವಾಡ ಇಲ್ಲ ಅಂತ ಹೇಳಿದ್ದಾರೆ ಪೂಜಾರ ಮತ್ತು ರಹಾನೆ ಅವರ ಭವಿಷ್ಯದ ಪ್ರಶ್ನೆಗೆ ಕೊಹ್ಲಿ ಇಬ್ಬರೂ ದಿಗ್ಗಜ ಬ್ಯಾಟ್ಸ್ಮನ್ ಗಳು ಅವರ ಕೊಡುಗೆಗಾಗಿ ತಂಡದಿಂದ ನಿರಂತರವಾಗಿ ಬೆಂಬಲ ಇದ್ದೇ ಇದೆ ರಹಾನೆ ಮತ್ತು ಪೂಜಾರ ಅವರಿಗೆ ಸಂಬಂಧಿಸಿದಂತೆ ನಾನು ಇದನ್ನ ಮೊದಲೇ ಹೇಳಿದ್ದೆ ಚೇತೇಶ್ವರ ಮತ್ತು ಅಜಿಂಕ್ಯ ಅವರು ಯಾವ ರೀತಿ ಬ್ಯಾಟ್ಸ್ಮನ್ ಮತ್ತು ಅವರು ಆಡಿದ ಇನ್ನಿಂಗ್ಸ್ ನಿಂದ ನಾವು ಅವರನ್ನ ನಿರಂತರವಾಗಿ ಬೆಂಬಲಿಸಿದ್ದೀವಿ ಅಂತ ಎರಡನೇ ಟೆಸ್ಟ್ ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಅವರ ಇನ್ನಿಂಗ್ಸ್ ನಮ್ಮನ್ನ ಉತ್ತಮ ಸ್ಕೋರ್ ಗೆ ತೆಗೆದುಕೊಂಡು ಹೋಯಿತು ಒಂದು ತಂಡವಾಗಿ ನಾವು ಅಂತಹ ಇನ್ನಿಂಗ್ಸ್ ಗಳನ್ನು ಗೌರವಿಸುತ್ತೇವೆ ಆಯ್ಕೆದಾರರು ಏನು ಮಾಡ್ತಾರೆ ಮತ್ತು ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಈ ಟೆಸ್ಟ್ ಸರಣಿಗೂ ಮುಂಚೆಯೇ ರಹಾನೆ ಮತ್ತು ಪೂಜಾರ ಪ್ಲೇಯಿಂಗ್ 11 ನಲ್ಲಿ ಇರೋ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು ಅವರ ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಹನುಮ ವಿಹಾರಿ ಅವರಂತಹ ಬ್ಯಾಟ್ಸ್ಮನ್ ಗಳನ್ನು ಆಡುವ 11 ನಲ್ಲಿ ಸೇರಿಸಬೇಕು ಅಂತ ಬೇಡಿಕೆ ಕೂಡ ಇತ್ತು ಆದರೆ ಅದಾಗಲಿಲ್ಲ ಇಬ್ಬರು ಬ್ಯಾಟ್ಸ್ಮನ್ ಗಳು ಎಲ್ಲಾ 3 ಪಂದ್ಯಗಳನ್ನು ಆಡಿದ್ರು ತಲಾ ಒಂದು ಅರ್ಧಶತಕವನ್ನ ಮಾತ್ರ ಗಳಿಸಿದ್ರು ರಹಾನೆ 6 ಇನ್ನಿಂಗ್ಸ್ ಗಳಲ್ಲಿ 136 ರನ್ ಗಳಿಸಿದ್ರೆ ಅದೇ ಇನ್ನಿಂಗ್ಸ್ ನಲ್ಲಿ ಪೂಜಾರ 124 ರನ್ ಗಳಿಸಿದ್ರು ಕೊಹ್ಲಿ ಗಾಯಗೊಂಡ ಕಾರಣ ವಿಹಾರಿ ಅವರು 60 ರನ್ ಗಳಿಸಿದ ಎರಡನೇ ಟೆಸ್ಟ್ ನಲ್ಲಿ ಮಾತ್ರ ಅವಕಾಶ ಪಡೆದ್ರು ಆದರೆ ಕೊನೆ ಟೆಸ್ಟ್ ನಲ್ಲಿ ಅವರು ತಮ್ಮ ಸ್ಥಾನವನ್ನ ಖಾಲಿ ಬಿಡಬೇಕಾಯಿತು ಹೀಗಾಗಿ ಟೀಮ್ ಇಂಡಿಯಾ ಸೋಲಿಗೆ ಅಜಿಂಕ್ಯ ರಹಾನೆ ಹಾಗೂ ಚೇತೇಶ್ವರ ಪೂಜಾರ ಕಾರಣ ಅನ್ನೋ ಅಭಿಪ್ರಾಯಗಳೇ ವ್ಯಕ್ತವಾಗ್ತಾ ಇವೆ ಸೊ ಮುಂದಿನ ದಿನಗಳಲ್ಲಿ ಆಯ್ಕೆದಾರರು ಮತ್ತೆ ಈ ಇಬ್ಬರಿಗೆ ಚಾನ್ಸ್ ಕೊಡ್ತಾರಾ ಇಲ್ವಾ ಕಾದು ನೋಡಬೇಕು